ನಮಸ್ಕಾರ ಎಲ್ರಿಗೂ. ನಾನು ಈ ವಿಡಿಯೋದಲ್ಲಿ ತದ್ಮೂಲಂಗಿ ಸಾರು ಹೇಗೆ ಮಾಡೋದು ಅನ್ನೋದನ್ನು ತುಂಬ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಹಾಗೂ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ರೆಸಿಪೀಸ್ ಎಲ್ಲ ಇಷ್ಟ ಆದರೂ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಕೂಡ ಮಾಡಿ. ತುಂಬ ಈಸಿ ಇದೆ ಈ ಸಾಂಬಾರು. ಸ್ವಲ್ಪ ತಂಬುಳಿ ಸ್ಟೈಲೆಲ್ಲ ಇರುತ್ತೆ. ತಂಬುಳಿ ಯಾರು ಇಷ್ಟಪಡ್ತಾರೋ ಅವರಿಗಂತೂ ಈ ಸಾಂಬಾರು ಖಂಡಿತ ಇಷ್ಟ ಆಗುತ್ತೆ. ತುಂಬ ಓಲ್ಡೆಸ್ಟ್ ಟ್ರೆಡಿಷನಲ್ ಸಾಂಬಾರು ಅಂತಲೇ ಹೇಳ್ಬೋದು ಇದನ್ನು. ಮೊದಲಿಗೆ ನೋಡಿ, ಇಲ್ಲಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಒಗ್ಗರಣೆ ಮಾಡಲಿಕ್ಕೆ. ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿದಾದಮೇಲೆ ಒಂದು ಬೌಲಷ್ಟು ಸಣ್ಣ ಕೆಚ್ಚಿರೋಂತಹ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕಿತ್ತು ಈರುಳ್ಳಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಕಂಪ್ಲೀಟ್ ಕೂಲ್ ಆಗಲಿಕ್ಕೆ ಪಾತ್ರೆ ಬಿಟ್ಬಿಡಬೇಕು. ನಂತರ ನೋಡಿ, ನಮಗೆ ಒಂದು 1/4 ಬೌಲ್ಗಿಂತ ಕಮ್ಮಿ ಇರೋಷ್ಟು ಕಡಲೆಕಾಳನ್ನ ಹುರಿದು ಈ ರೀತಿ ನೀರಲ್ಲಿ ಹಾಕಿಡ್ತಾ ಇದ್ದೀನಿ. ನಂತರ 1 ಟೀಸ್ಪೂನಷ್ಟು ಜೀರಿಗೆ. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 1/2 ಟೀಸ್ಪೂನಷ್ಟು ಉದ್ದಿನಬೇಳೆ ಕೂಡ ತಗೋತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ಹಾಗೂ 1 ಸ್ಪೂನಷ್ಟು ಉರ್ಗಡಲೆ ಕೂಡ ತಗೋತಾ ಇದ್ದೀನಿ. ಹಾಗೂ 1 ಸ್ಪೂನಷ್ಟು ಸಾಂಬಾರು ಪೌಡರು. ಹಾಗೂ 2 ಟೀಸ್ಪೂನಷ್ಟು ಗುರೆಳ್ಳು ಪೌಡರ್ ಕೂಡ ರೆಡಿ ಇಟ್ಕೋತಾ ಇದ್ದೀನಿ. ಇದೆಲ್ಲ ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಹಾಗೂ ರುಚಿಗೆ ತಕ್ಕಷ್ಟು ಬೆಲ್ಲ ಕೂಡ ಹಾಕೋತಾ ಇದ್ದೀನಿ. ಇಷ್ಟು ಮಿಶ್ರಣನ ನಾವು ಮೊದಲಿಗೆ ಗ್ರೈಂಡ್ ಮಾಡಿಟ್ಕೋಬೇಕು. ಹಾಗೂ 1/10 ಹಸಿಮೆಣಸಿನ್ಕಾಯಿ ಮೀಡಿಯಮ್ ಖಾರ ಇರೋವಂಥದ್ದು, ಅದನ್ನು ಕೂಡ ನಾನು ಎಣ್ಣೆ ಸ್ವಲ್ಪ ಹಾಕಿ ಉರಿತಾ ಇದ್ದೀನಿ. ಇಲ್ಲಿ ಮಿಕ್ಸಿ ಜಾರಲ್ಲಿ ಆಲ್ರೆಡಿ ಪೌಡರ್ ಆಗಿರೋದಕ್ಕೆ ಹಸಿಮೆಣಸಿನ್ಕಾಯಿ ಉರಿದಿರೋಂಥದ್ದನ್ನು ಕೂಡ ಹಾಕ್ತಾ ಇದ್ದೀನಿ. ಹಾಗೂ 1/4 ಬೌಲಷ್ಟು ಕಾಯಿತುರಿ ಕೂಡ ತೊಗೊಂಡಿದ್ದೀನಿ. ಹಾಗೂ 1 ಸಿಪ್ಪೆ ತೆಗೆದಿರುವಂಥ ಬೆಳ್ಳುಳ್ಳಿ ಕೂಡ ನಾನು ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಆ ಮಿಶ್ರಣ ಕೂಡ ಈರುಳ್ಳಿ ಒಗ್ಗರಣೆ ಪಾತ್ರೆ ಏನಿದೆ ಸ್ವಲ್ಪ ಎಲ್ಲ ಕಂಪ್ಲೀಟ್ ಕೂಲ್ ಆದಮೇಲೆ ಈ ಮಿಶ್ರಣ ಕೂಡ ಹಾಕಬೇಕಾಗುತ್ತೆ. ಮತ್ತು ಇದನ್ನು ಫ್ರೈ ಮಾಡೋವಂಥ ಏನು ಅವಶ್ಯಕತೆ ಇಲ್ಲ. ಹಸಿ ಇದನ್ನೇ ಆದಷ್ಟು ಮಾಡಬೇಕು. ಹಾಗೂ 1 ಮೀಡಿಯಮ್ ಸೈಜಷ್ಟು ಮೂಲಂಗಿನ ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಕೂಡ ಮಿಕ್ಸಿಯಲ್ಲಿ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಅದನ್ನು ಕೂಡ ನೋಡಿ ಈ ಪಾತ್ರೆಯಲ್ಲೇ ಹಾಕಬೇಕು. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ಎಲ್ಲ ಹಾಕಾದ್ಮೇಲೆ ಮಿಕ್ಸಿ ಜಾರಲ್ಲಿ ಉಳಿದಿರೋಂಥ ಮಿಶ್ರಣಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಆ ಕನ್ಸಿಸ್ಟೆನ್ಸಿಗೋಸ್ಕರ ನೀರು ಕೂಡ ಹಾಕ್ತಾ ಇದ್ದೀನಿ. ನೋಡಿಕೊಂಡು ನೀರು ಆ್ಯಡ್ ಮಾಡಿ, ಇವಾಗ ಏನು ಬಾಯ್ಲ್ ಮಾಡಬೇಕಾಗಿಲ್ಲ. ಹಸಿ ಗೊಜ್ಜೆ ಇದು ತುಂಬ ಚೆನ್ನಾಗಿರುತ್ತೆ. ಮೊದಲೇ ತುಂಬ ನೀರು ಆ್ಯಡ್ ಮಾಡಬೇಡಿ, ತೆಳ್ಳಗಾದರೆ ಕೂಡ ಟೇಸ್ಟ್ ಕೂಡ ಚೆನ್ನಾಗಿರಲ್ಲ. 1 ಮೀಡಿಯಮ್ ಆಗಿದ್ದರೆ ಚೆನ್ನಾಗಿರುತ್ತೆ. ತಂಬುಳಿ ಸ್ಟೈಲಲ್ಲಿ ಇರುತ್ತೆ, ಆ ಸ್ಟೈಲಲ್ಲೇ ನೀವು ಕನ್ಸಿಸ್ಟೆನ್ಸಿ ಕೂಡ ಹಾಕ್ಕೋಬೇಕು. ಮುದ್ದೆಗಂತೂ ಹೇಳಿ ಮಾಡಿಸಿದಂತಹ ಸಾಂಬಾರು ಅಂತಲೇ ಹೇಳ್ಬೋದು ಇದನ್ನು. ತುಂಬ ಬೇಗ ಆಗುವಂಥದ್ದು ಹಾಗೂ 1 ಟೈಮ್ ಊಟಕ್ಕಂತೂ ಬಹಳ ಹೇಳಿ ಮಾಡಿಸಿದಂತಹ ಸಾರು ಅಂತಲೇ ಹೇಳ್ಬೋದು. ಮೂಲಂಗಿ ಸ್ವಲ್ಪ ಖಾರ ಇದ್ದರೆ ಅದನ್ನು ನೀರಲ್ಲಿ ನೆನೆಸಿಟ್ಟು ಮೂಲಂಗಿನ ಉಪಯೋಗಿಸಿದಾಗ ಖಾರ ಕಮ್ಮಿ ಆಗುತ್ತೆ. ಸೊ ಅದನ್ನು ಕೂಡ ನೀವು ಉಪಯೋಗಿಸ್ಬೋದು. ಕೆಲವು ಕಡೆ ಮೂಲಂಗಿ ಸ್ವಲ್ಪ ಖಾರ ಇರುತ್ತೆ, ಅದಕ್ಕೋಸ್ಕರ ಈ ಟಿಪ್ಸ್ ಹೇಳ್ತಾ ಇದ್ದೀನಿ. ಹಾಗೂ ಹುಣಸೆ ರಸ ಸ್ವಲ್ಪ ಹಾಕಿದ್ದೀನಿ, 1/2 ಟೀಸ್ಪೂನಷ್ಟು ಹುಣಸೆ ರಸ ಸಾಕಾಗುತ್ತೆ. ಹಾಗೂ ನೀರಲ್ಲಿ ನೆಂದಿರೋಂತಹ ಕಡಲೆಕಾಳು ಕೂಡ ನಾನು ಇದರಲ್ಲೇ ಹಾಕ್ತಾ ಇದ್ದೀನಿ. ನೆನೆಸಿ ಹಾಕೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ, ಚೆನ್ನಾಗಿ ನೆನೆದ್ರೆ ಅದು ತಿನ್ನಲಿಕ್ಕೆ ಕೂಡ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಹಾಕಾದ್ಮೇಲೆ ಈ ರೀತಿ ಎಲ್ಲ ಮಿಕ್ಸಪ್ ಮಾಡ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ. ತುಂಬ ಸಿಂಪಲ್ ಆಗಿದೆ ಸಾಂಬಾರಿದು. ನಮ್ಮಲ್ಲಿ ಇದಕ್ಕೆ ಜಜ್ ಮೂಲಂಗಿ ಸಾರು, ತದ್ ಮೂಲಂಗಿ ಸಾರು ಅಂತೆಲ್ಲ ಹೇಳ್ತಾರೆ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು.